ಸೊ ಇವತ್ತಿನ ಟಾಪಿಕ್ಕು ಯಾವ ಮೆಸೇಜಿಂಗ್ ಅಪ್ಲಿಕೇಶನು ಬೆಸ್ಟ್ ಅಂತೇಳಿ ಟೆಲಿಗ್ರಾಮ್ ಆರ್ ಸಿಗ್ನಲ್ ಇದು ಯಾಕೆ ಬಂದಿದೆ ಅಂತಂದರೆ ಈ ಈ ಕ್ವಶನ್ ಬರಲಿಕ್ಕೆ ಕಾರಣ ಅಂತಂದರೆ ಸದ್ಯ ವಾಟ್ಸಪ್ನ ಬಂದಿರುವಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುವಂಥ ಚೇಂಜಸ್ ನ್ಯೂ ಪ್ರೈವಸಿ ಪಾಲಿಸಿ ಬಂದಿದೆಯಲ್ಲ ಸೊ ಅದರಿಂದ ಈ ಥರದ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗಿದೆ ಅಂತೇಳಿ ಸೊ ಯಾಕೆ ಈ ರೀತಿ ಸ್ಟಾರ್ಟ್ ಆಯಿತು ಅಂತ ಫಸ್ಟ್ ತಿಳ್ಕೊಂಡು ಅದಾದ ನಂತರ ಈ ಟೆಲಿಗ್ರಾಮ್ ಆ್ಯಂಡ್ ಸಿಗ್ನಲ್ ಇದರಲ್ಲಿ ಯಾವುದು ಬೆಸ್ಟ್ ಹೇಳೋದನ್ನು ಕೂಡ ನಾವು ತಿಳ್ಕೊಳ್ಳುವಂಥದ್ದು ಈಗ ಆಲ್ರೆಡಿ ನಾವು ಒಂದು ವಿಡಿಯೋನ ಕೂಡ ಮಾಡಿದ್ದೆ ಅದು ಟೆಲಿಗ್ರಾಮ್ ಬಗ್ಗೆ ಬಟ್ ಈಗ ಏನಂತಂದ್ರೆ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಹೋಗೋಣ ಟೆಲಿಗ್ರಾಮ್ ಮತ್ತು ಸಿಗ್ನಲ್ ಕೂಡ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ ಚೇಂಜಸ್ ಆಗಿದೆಯಲ್ಲ ಇಷ್ಟು ವಾಟ್ಸಾಪಲ್ಲಿ ಸೊ ಅದು ಏನು ಅಂತಂದರೆ ನೋಡಿ ಈಗ ವಾಟ್ಸಪ್ಪನ್ನು ಓನ್ ಮಾಡ್ತಾ ಇರುವಂಥದ್ದು ಫೇಸ್ಬುಕ್ ಅದಕ್ಕೂ ಮೊದಲಾಗಿದ್ದರೆ ವಾಟ್ಸಪ್ ಒಂದು ಇಂಡಿಪೆಂಡೆಂಟ್ ಆಗಿತ್ತು ಬಟ್ ಈಗೇನಂತಂದರೆ ಫೇಸ್ಬುಕ್ ಅದನ್ನು ಯೂಸ್ ಮಾಡ್ತಾ ಅಂತೇಳಿ ಸೊ ಫೇಸ್ಬುಕ್ನ ಮೊದಲಿಂದ ಒಂದು ಕೆಟ್ಟ ಚಾಳಿ ಅಂತಂದ್ರೆ ಏನಂತಂದರೆ ಇದು ನಮ್ಮ ಡೇಟಾವನ್ನು ಕದಿಯೋದೇ ಅದರ ಮುಖ್ಯ ಉದ್ದೇಶ ಅಂತಾರೆ ಅದನ್ನು ಕದ್ದು ಏನು ಮಾಡ್ತಂತಂದ್ರೆ Okay. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಗೆ ಕೊಡೋ ಮುಖಾಂತರ ಥರ್ಡ್ ಪಾರ್ಟಿ ಏನು ಸಾಫ್ಟ್ವೇರ್ ಮೇಕರ್ಸು ಅಥವಾ ಅಡ್ವರ್ಟೈಸ್ಮೆಂಟ್ ಕಂಪ್ನಿಗಳು ಕೊಡೋ ಮುಖಾಂತರ ಏನಂತಂದರೆ ಅಲ್ಲಿ ದುಡ್ಡನ್ನು ಮಾಡುವಂಥದ್ದು ಅಂತೇಳಿ ಈಗ ಯಾವುದೇ ಅಪ್ಲಿಕೇಶನ್ ಆದರೂ ಕೂಡ ಮನೆಯನ್ನು ಮಾಡಲಿ ಕಡೆ ಇದ್ದದ್ದಲ್ವ ಸೊ ಅದಕ್ಕೇನಂತಂದರೆ ಆ ರೀತಿಯಾಗಿ ಹಣವನ್ನು ಸಂಪಾದನೆ ಮಾಡುವಂಥೇಳಿ ಸೊ ಇದು ಇಲ್ಲಿವರೆಗೂ ಕೂಡ ವಾಟ್ಸ್ಆ್ಯಪಲ್ಲಿ ಬಂದಿಲ್ಲಾಗಿತ್ತು ಇನ್ನೂ ಕೂಡ ಅದು ಸೇಫ್ ಹಾಕೊಂಡಿತ್ತು ಬಟ್ ಈಗ ಬರುವಂಥ ಫ್ಯೂಚರ್ಲಿ ಏನಂತಂದರೆ ನಮ್ಮ ಪರ್ಸನಲ್ ಡೇಟಾವನ್ನು ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ನಾವೇನು ಸರ್ಚ್ ಹಾಕ್ತೀವಿ ಯಾಂತ್ರ ಏನೇನು ಕೆಲಸ ಮಾಡ್ತೀವಿ ಕಾಂಟ್ಯಾಕ್ಟ್ ಇನ್ಫೋ ಲೊಕೇಶನ್ನು ಎಲ್ಲ ಡೀಟೇಲ್ಸನ್ನು ಏನು ಮಾಡ್ಬೋದು ಅಂತಂದರೆ ಅದು ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ಬೇರೆಗಳಿಗೆ ಕೂಡ ಬೇರೆ ಕಂಪ್ನಿಗಳಿಗೆ ಕೊಡ್ಬೋದು ಅಂತೇಳಿ ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ಏನು ಲಾಸು ಅಥವಾ ಏನು ಲಾಭ ಅಂತಂದರೆ ಲಾಭ ಏನೂ ಇಲ್ಲ ಪೂರ್ವ ಆಗೋದು ಲಾಸ್ ಅಂತೇಳಿ ಫಾರ್ ಎಕ್ಸಾಂಪಲ್ ಏನು ಏನು ಅಡ್ವರ್ಟೈಸ್ಮೆಂಟ್ ಕಂಪನಿಗಳು ಕೊಡೋದ್ರಿಂದ ನಮಗೆ ಏನೋ ಲಾ ಲಾಸ್ ಆಗುತ್ತೆ ಅಂತಂದರೆ ನೋಡಿ ಈಗ ನೀವೇನಾದರೂ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ಗೊಂದು ಫೋನನ್ನು ಸರ್ಚ್ ಆಗ್ತಾ ಇದ್ರಿ ಅಂತ ಇಟ್ಕೊಳ್ಳಿ ಯೂಟ್ಯೂಬಲ್ಲಿ ತುಂಬ ವೀಡಿಯೋ ನೋಡ್ತಾ ಇದ್ರಿ ಅಥವಾ ಜಿ ಎಸ್ ಎಮ್ ಆರ್ನ ಸರ್ಚ್ ಆಗ್ತಾ ಇದ್ರಿ ಅಥವಾ ನಮ್ಮ ಯೂಟ್ಯೂಬ್ ವಿಡಿಯೋ ಓಕೆ ನೋಡ್ತಾ ಇದ್ರಿ ಅಂತ ಏನಾಗುತ್ತೆ ಅಂತಂದರೆ ಅಥವಾ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾಯಿದ್ರಿ ನಿಮ್ಮ ವಾಟ್ಸಪ್ಪಲ್ಲಿ ಅಂತ ಇಟ್ಕೊಳ್ಳಿ ನಂಗೆ ಒಂದು ಫೋನ್ ಬೇಕಾಗಿತ್ತು ಆ ರೀತಿ ಅಂತ ಬೈ ಮಾಡಬೇಕು ಅಂತೇಳಿ ಒಂದು ಎರಡು ಫೋಟೋನು ಕೂಡ ಕಳಿಸಿದ್ರಿ ಅಂತಂದರೆ ಅವಾಗ ಏನು ಮಾಡುತ್ತೆ ಅಂತಂದದ್ದು ಆಟೋಮೆಟಿಕ್ಲಿ ಡಿಟೆಕ್ಟ್ ಮಾಡುತ್ತೆ ಅಂತೇಳಿ ಓಹೋ ಹೋ ಇವ್ನಿಗೆ ಒಂದು ಫೋನ್ ಬೇಕಾಗಿದೆ ಅಂತ ಸೊ ಅದು ಆಟೋಮೆಟಿಕ್ ಏನಾಗುತ್ತೆ ಅಂತಂದರೆ ನೀವು ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ನಿಮಗೆ ಇಪ್ಪತ್ತು ಸಾವಿರ ರೇಂಜಲ್ಲಿರುವಂಥ ಫೋನ್ಗಳ ಅಡ್ವರ್ಟೈಸ್ಮೆಂಟು ನಿಮಗೆ ಕಾಣಿಸ್ಬೋದು ಅಂತೇಳಿ ಅಥವಾ ನೀವು ಇನ್ಸ್ಟಾಗ್ರಾಮ್ ಯೂಸ್ ಇದ್ದರೆ ಅಲ್ಲೂ ಕೂಡ ನಿಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೀವು ಕೊಡ್ಬೋದು ಬೆಸ್ಟ್ ಆಯ್ತಲ್ಲ ಈ ರೀತಿ ಬಂದರೆ ನಮಗೆ ಬೆಸ್ಟು ನಾವು ಸರ್ಚ್ ಹಾಕೋ ಕೆಲಸ ಇರುವುದಿಲ್ಲ ನಮಗೆ ಆಟೋಮೆಟಿಕ್ಲಿ ಸಜೆಸ್ಟ್ ಮಾಡ್ತಾ ಇದೆ ಅಂತ ಅಂತ ಹೌದಲ್ವಾ ಬಟ್ ರಿಮೆಂಬರ್ ಯಾವುದೇ ಆ್ಯಡ್ ಆದರೂ ಕೂಡ ಅದೇನಂತಂದರೆ ಆ್ಯಡೆಡ್ ಅಂತೇಳಿ ಆ್ಯಡ್ ಅಂದರೆ ಅಡ್ವರ್ಟೈಸ್ಮೆಂಟ್ ಅಂತಂದರೆ ಅದರಲ್ಲಿ ಏನಂತಂದರೆ ಆ್ಯಡ್ ಮಾಡಿರ್ತಾರೆ ಅಂತೇಳಿ ಈಗ ಯಾವುದೇ ನೀವು ಕಂಪ್ನಿ ಆಗಿರ್ಬೋದು ಹೆಚ್ಚಿನದಾಗಿ ಆ್ಯಡನ್ನು ಫಾನ್ಸರ್ ಶ್ ಮಾಡ್ತಾ ಇದೆ ಅಂತಂದರೆ ಅದರಲ್ಲಿ ಏನೂ ಇಲ್ಲ ಅಂತ ಅರ್ಥ ಅಂದರೆ ಈಗ ಇಪ್ಪತ್ತು ಸಾವಿರ ರೂಪಾಯಿಗೆ ಎರಡು ಕ ಮೊಬೈಲ್ ಇದೆ ಅಂತ ಇಟ್ಕೊಳ್ಳುವ ಒಂದು ಫೋನ್ ಅಂತಂದರೆ ಈಗ ನೀವು ಒಂದು ಫೋನನ್ನ ರೆಡಿ ಮಾಡ್ಬೇಕಂತಂದರೆ ಮ್ಯಾನುಫ್ಯಾಕ್ಚರ್ಸು ಟ್ವೆಂಟಿ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಅಡ್ವರ್ಟೈಸ್ಮೆಂಟ್ ಕಾಸ್ಟು ಎಲ್ಲವನ್ನು ಹಾಕಿ ಇಡ್ತಾರೆ ಹೌದಲ್ವಾ ಈಗ ಒಂದು ವೇಳೆ ಇಪ್ಪತ್ತು ಸಾವಿರ ರೂಪಾಯಿ ಫೋನಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ಗೆ ಲಕ್ಷ ರೂಪಾಯಿ ಖರ್ಚು ಮಾಡಿದವರು ಇಪ್ಪತ್ತು ಸಾವಿರ ಫೋನಲ್ಲಿ ಏನು ಫೆಸಿಲಿಟಿ ಕೊಟ್ಟಿರ್ಬೋದು ಈ ಹೆಚ್ಚಿನ ನೀವು ಒಪ್ಪೋ ಮತ್ತು ವಿವೋದವರು ಅಡ್ವರ್ಟೈಸ್ಮೆಂಟಿಗೆ ಜಾಸ್ತಿ ಫೋಕಸನ್ನು ಮಾಡ್ತಾರೆ ನೀವು ಅವ್ರ ಫೋನನ್ನು ಯೂಸ್ ಮಾಡಿ ನೋಡಿ ಅಥವಾ ಅವ್ರ ಫೋನಲ್ಲಿರುವಂಥ ಪ್ರೊಸೆಸರ್ ನೋಡಿ ಅದು ಅಷ್ಟೇನು ಅದೇ ಶಾವಮಿ ಅಥವಾ ನಿಮ್ಮ ಒನ್ ಪ್ಲಸ್ ಇದೆಯಲ್ಲ ಅದಂತೂ ಅಡ್ವರ್ಟೈಸ್ಮೆಂಟ್ ಮಾಡೋದೇ ಇಲ್ಲ ಈ ಒನ್ ಪ್ಲಸ್ನ ಆ್ಯಡ್ ಆದರೂ ನೋಡಿದ್ರಿ ನೀವು ನೋ ಸೊ ಅದಕ್ಕೋಸ್ಕರ ಏನಂತಂದರೆ ಅವರ ಫುಲ್ ಎಫರ್ಟ್ ಎಲ್ಲಿರುತ್ತೆ ಅಂತಂದರೆ ಫುಲ್ ಆ ಮೊಬೈಲ್ ಒಳಗಿರುವಂಥ ಪ್ರೊಸೆಸರು ಅಥವಾ ಅದರ ಕ್ಯಾಮ್ರಾ ಅಥವಾ ಅದರ ಸಾಫ್ಟ್ವೇರನ್ನು ಡೆವಲಪ್ ಮಾಡೋದ್ರಲ್ಲಿ ಅಲ್ಲೇ ಅದನ್ನು ಹೆಚ್ಚಿನದಾಗಿ ಮನೆಯನ್ನು ಸ್ಪೆಂಡ್ ಮಾಡಿರ್ತಾರೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ಗೆ ಭಾರಿ ಕಡಿಮೆ ಸ್ಪೆಂಡ್ ಮಾಡಿರ್ತೇರಿ ಯಾವ ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡಿರುತ್ತಲ್ಲ ಸೊ ಅದು ಫ್ಯೂಚರ್ಸ್ ಮೇಲೆ ಸ್ವಲ್ಪ ಕಡಿಮೆ ಸ್ಪೆಂಡ್ ಮಾಡಿರುತ್ತೆ ಅಂತೇಳಿ ಅನೇ ಎಲ್ಲ ಕೇಸ್ ಟೈಮಲ್ಲ ಬಟ್ ಒಂದೊಂದು ಟೈಮಲ್ಲಿ ಆ ರೀತಿ ಆಗುತ್ತೆ ಅಂತೇಳಿ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡೋದೇ ಸರಿಯಲ್ಲ ಅಥವಾ ಅಡ್ವರ್ಟೈಸ್ ಮಾಡೋಂಥ ಕಂಪ್ನಿಯೆಲ್ಲ ವಸ್ತು ಅಂತಲ್ಲ ಬಟ್ ಆದರೂ ಕೂಡ ಇದು ಒಂದು ರಿಯಾಲಿಟಿ ಅಂತೇಳಿ ಸೊ ಆ ರೀತಿ ಇರೋದ್ರಿಂದ ನಿಮ್ಗೆ ಏನಂತಂದರೆ ನೀವೇನಾದ್ರು ನಿಮ್ಗೆ ಅದೇ ಸಜೆಷನ್ ಇದೆ ಆ್ಯಡ್ಸ್ ಸಜೆಷನ್ ಬರ್ತಾ ಇದೆ ಅಂತೇಳಿ ನೀವು ಅದನ್ನ ಅಂಥ ಫೋನನ್ನು ತಗೊಳ್ಳಿಕ್ಕೆ ಹೋದಾಗ ನಿಮ್ಗೆ ಏನಂತಂದರೆ ಓ ಈ ಫೋನ್ ಬದ್ಲಿಕ್ಕೆ ಬೇರೆ ಒಂದು ಫೋನ್ ಇತ್ತಲ್ಲ ಅದಕ್ಕೂ ಬೆಸ್ಟ್ ಫೋನ್ ಇರೋ ಇತ್ತಲ್ಲ ಅವಾಗ ನಾ ಅದನ್ನು ತಗೊಳ್ಬೇಕಾಗಿತ್ತು ಅದು ಇದು ಯಾವುದೋ ಆ್ಯಡ್ ಬಂತು ನಾನು ತಗೊಂಡೆ ಅಂತ ಅಂದಾಗ ನಿಮಗೆ ಸ್ವಲ್ಪ ಲಾಸ್ ಆಗ್ಬೋದು ಅಂತೇಳಿ ಸೊ ಈ ರೀತಿಯೂ ಕೂಡ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ನಿಮಗೆ ಈ ರೀತಿ ಆಗ್ಬೋದು ಅಂತೇಳಿ ಬಟ್ ನಾ ಬರೀ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಹೇಳ್ತಾ ಇದ್ದೀನಿ ಬೇರೆ ಬೇರೆದಕ್ಕೂ ಯೂಸ್ ಮಾಡ್ಬೋದಲ್ಲ ಸೊ ಅದಕ್ಕೋಸ್ಕರ ಈ ಟರ್ಮ್ಸ್ ಆ್ಯಂಡ್ ಪಾಲಿಸಿಯಿಂದ ನಾವು ಬಚಾವಾಗಬೇಕಂತಂದರೆ ಇದರ ಬದಲಿಗೆ ಅಲ್ಟರ್ನೇಟಿವ್ಸನ್ನು ಹುಡುಕಬೇಕಂತೇಳಿ ಸೊ ಆಗಿ ಈಗ ಟೂ ಅಪ್ಲಿಕೇಶನ್ಸು ಐ ಐ ಥಿಂಕ್ ಬೆಸ್ಟ್ ಅಂತೇಳಿ ಒಂದು ಟೆಲಿಗ್ರಾಮ್ ಇನ್ನೊಂದು ಸಿಗ್ನಲ್ ಅಂತೇಳಿ ಸೊ ಈ ಟೆಲಿಗ್ರಾಮ್ ಮತ್ತು ಸಿಗ್ನಲಲ್ಲೂ ಕೂಡ ಯಾವುದು ಬೆಸ್ಟು ಯಾಕಂತಂದ್ರೆ ನಾವು ಎರಡೂ ಅಪ್ಲಿಕೇಶನ್ ಆಗೋದಿಲ್ವ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸ್ವಲ್ಪ ಮತ್ತು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗಬೇಕು ಸೊ ಫಸ್ಟ್ ಯಾಕೆ ವಾಟ್ಸಪ್ಪನ್ನ ಡಿಲೀಟ್ ಮಾಡಬೇಕು ಅಂತೇಳಿ ನಿಮಗೆ ಅರ್ಥ ಆಯಿತು ಅಂತ ಅಂತಂದ್ಕೊಡಿದೀನಿ ಸೊ ನೆಕ್ಸ್ಟ್ ಸೊ ಈಗ ಟೆಲಿಗ್ರಾಮ್ ಮತ್ತು ಸಿಗ್ನಲಲ್ಲಿ ಯಾವುದು ಬೆಸ್ಟ್ ಅಂತಂದರೆ ನೋಡಿ ಸಿಗ್ನಲ್ ಅಪ್ಲಿಕೇಶನ್ ಏನಂತಂದರೆ ಇದರಲ್ಲಿ ನಿಮಗೆ ಫುಲ್ ಸೆಕ್ಯೂರಿಟಿ ಇದೆ ಅಂತೇಳಿ ಆ್ಯಂಡ್ ಟು ಹ್ಯಾಂಡ್ಸ್ ಸೆಕ್ಯೂರಿಟಿ ಕೂಡ ಸಿಗ್ತಾಯಿದೆ ಎನ್ಸ್ಕ್ರಿಪ್ಷನ್ ಕೂಡ ಇದೆ ಈವನ್ ನಿಮ್ಗೆ ಏನಂತಂದ್ರೆ ಇಲ್ಲಿ ಒಂದು ಪ್ರೈವೇಟ್ ಚಾಟು ಅಂತ ಹೇಳಿದ್ರು ಅದು ಸೆಕ್ಯೂರ್ ಚಾಟ್ ಅಂತೇಳಿ ನೀವು ಅಲ್ಲೇನಂತಂದ್ರೆ ಸೆಕ್ಯೂರ್ ಚಾಟಲ್ಲಿ ನಿಮಗೆ ಈವನ್ ಸ್ಕ್ರೀನ್ ಶಾಟನ್ನು ಕೂಡ ಆಗೋದಿಲ್ಲ ಅಂತೇಳಿ ಸುಮಾರು ಜನ ಏನು ಮಾಡ್ತಂತ ನಿಮ್ಮ ನೀವು ಏನಾದ್ರು ಮೆಸೇಜ್ ಬಿಟ್ಟಾಗ ಅದನ್ನು ಸ್ಕ್ರೀನ್ ಶಾಟನ್ನು ಮಾಡಿಕೊಂಡು ಇಟ್ಕೊಳ್ಬೋದು ಇವನ್ ಟೆಲಿಗ್ರಾಮಲ್ಲೂ ಕೂಡ ಇದೇ ಥರ ಫೀಚರ್ ಕೂಡ ಇದೆ ಬಟ್ ಅದು ಸೆಕ್ಯೂರ್ ಚಾಟನ್ನು ಆನ್ ಮಾಡಿದಾಗ ಮಾತ್ರ ನಿಮಗೆ ಸ್ಕ್ರೀನ್ ಶಾಟನ್ನೇ ಆಗೋದಿಲ್ಲ ಅಂತೇಳಿ ನೀವೇನಾದ್ರು ಮೆಸೇಜ್ ಬಿಟ್ಟಿರ್ತೀರ ಸೊ ಅವ್ರು ಏನು ಮಾಡಬೇಕು ಅಂತ ನಿಮ್ಮ ಏನಾದರೂ ತ್ರಾಸ್ ಕೊಡಬೇಕು ಅಥವಾ ನಿಮ್ಗೆ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅನ್ನು ಹೊಡ್ಕೊಂಡು ಇಟ್ಕೊಬಿಟ್ರೆ ಬಟ್ ಆ ರೀತಿ ಫೆಸಿಲಿಟಿನೂ ಕೂಡ ಇದೆ ಅಂತೇಳಿ ಸ್ಕ್ರೀನ್ ಶಾಟನ್ನು ಆಗೋದಿಲ್ಲ ಅಂತೇಳಿ ಇದು ಒಂದು ಮೇನ್ ಫೆಸಿಲಿಟಿ ಇಬ್ಬರು ಎರಡರಲ್ಲೂ ಕೂಡ ಇದೆ ಟೆಲಿಗ್ರಾಮಲ್ಲಿ ಕೂಡ ಇದೆ ಸಿಗ್ನಲ್ ಕೂಡ ಇದೆ ಬಟ್ ಟೆಲಿಗ್ರಾಮಲ್ಲಿ ಒಂದು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಸೀಕ್ರೆಟ್ ಚಾಟ್ನ ಆ್ಯಕ್ಟಿವೇಟ್ ಮಾಡ್ಕೊಂಡಾಗ ಮಾತ್ರ ಇದು ಬರುತ್ತೆ ಈ ಫೀಚರ್ ಇರುತ್ತೆ ಅಂತೇಳಿ ಹಾಗೆ ಮತ್ತೊಂದು ಫೀಚರ್ ಏನಂತಂದರೆ ಈಗ ಟೆಲಿಗ್ರಾಮ್ ಬಗ್ಗೆ ಹೇಳ್ಕೋದ್ರೆ ಟೆಲಿಗ್ರಾಮಲ್ಲಿ ನೀವು ಆ ಕೆಲವೊಂದು ಸ್ಪೆಷಲ್ ಫೀಚರ್ಸ್ ಕೂಡ ಇದೆ ಅಂತೇಳಿ ಅದನ್ನು ಟೆಲಿಗ್ರಾಮ್ ಯೂಸ್ ಮಾಡೋರಿಗೆ ಮಾತ್ರ ಗೊತ್ತಿದೆ ಬಟ್ ಅದು ನಿಮಗೆ ಈಗ ನಾನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಿಮ್ಗೆ ತುಂಬ ಬೇರೆ ಥರದಕ್ಕೂ ಯೂಸ್ನ ಮಾಡ್ಕೊಳ್ಬೋದು ಹಾಗೆ ಅದರಲ್ಲಿ ನಿಮಗೆ ಗ್ರೂಪನ್ನು ಮಾಡಿದಾಗ ಅದ್ರಲ್ಲಿ ನಿಮಗೆ ಲಕ್ಷಗಟ್ಟಲೆ ಜನರನ್ನು ಕೂಡ ನೀವು ಹಾಕೊಳ್ಬೋದು ಅಂತೇಳಿ ಈ ಒಂದು ವಾಟ್ಸಪ್ಪಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ಲಿಮಿಟೆಡ್ ಟು ಫಿಫ್ಟಿ ಮೆಂಬರ್ಸ್ ಬಟ್ ಇದರ ಲಕ್ಷ ಗಟ್ಟೆ ಜನರು ಕೂಡ ನೀವು ಹಾಗೆ ಇಟ್ಕೊಳ್ಬೋದು ಅಂತೇಳಿ ಹಾಗೆ ನೀವು ಲಾಂಗ್ ಲೆಂತ್ ಒಂದು ವೀಡಿಯೋ ಇದ್ದರೆ ಅದನ್ನು ಕೂಡ ಕಳಿಸ್ಬೋದು ಫಿಲ್ಮನ್ನೇ ಕೂಡ ಕಳಿಸ್ ಕಳಿಸ್ಬೋದು ಅಂತೇಳಿ ಅಷ್ಟು ಹೆವಿ ಒಂದು ಫೈಲನ್ನು ಕೂಡ ದೊಡ್ಡ ಫೈಲ್ ಇದ್ರೂ ಕೂಡ ಕಳಿಸ್ಬೋದು ಅಂತೇಳಿ ಬಟ್ ವಾಟ್ಸಪ್ಪಲ್ಲಿ ಆ ರೀತಿಯಿಂದ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇದು ಕೂಡ ಒಂಥರ ಬೆಸ್ಟ್ ಅಂತೇಳಿ ಸಿಗ್ನಲ್ಲೂ ಕೂಡ ನೀವು ಆ ರೀತಿಯಾಗಿ ಕೂಡ ಮಾಡ್ಬೋದು ಅಂತೇಳಿ ಮತ್ತು ಈ ಟೆಲಿಗ್ರಾಮ್ ಮತ್ತು ಸಿಗ್ನಲ್ ಮೇನ್ ಮೇಜರ್ ಡಿಫ್ರೆನ್ಸ್ ಏನಂತಂದರೆ ಸೊ ಅವರಿಗೂ ಕೂಡ ದುಡ್ಡು ಮಾಡಬೇಕಲ್ಲ ಅವರ ಅವ್ರು ಆ್ಯಡ್ಗಳನ್ನ ಸೇಲ್ ಮಾಡೋದಿಲ್ಲ ಅಂದ್ರು ಪುಕ್ಸಟೆ ಯಾರು ಇರ್ತಾರೆ ಕೆಲಸ ಮಾಡ್ತಾರೆ ಸೊ ಅಲ್ಲೂ ಕೂಡ ಇಂಜಿನಿಯರ್ಸ್ ಇರಬೇಕು ವರ್ಕರ್ಸ್ ಇರಬೇಕು ಅದನ್ನು ಆ್ಯಪ್ ಡೆವಲಪರ್ಸ್ ಇರಬೇಕು ಸೊ ಅವ್ರದ್ದು ಹೆಂಗೆ ದುಡ್ಡು ಮಾಡ್ತಾರೆ ಅಂತಂದರೆ ಅವ್ರು ಮಾಡೋದು ಡೊನೇಷನ್ ಮುಖಾಂತರ ಅಂತೇಳಿ ಈವನ್ ಸಿಗ್ನಲ್ಲು ಕೂಡ ಡೊನೇಷನು ಇವರು ಕೂಡ ಡೊನೇಷನ್ ನೀವು ಕಡ ಡೊನೇಷನ್ ಅಂದರೆ ದಾನಗಳ ಮುಖಾಂತರ ಅಂತೇಳಿ ಫಾರ್ ಎಕ್ಸಾಂಪಲ್ ಈಗ ನಾನು ವೀಡಿಯೋ ನೀವು ನೋಡ್ತಾ ಇದ್ದರೆ ಸೊ ನಾನು ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದೀನಿ ನೋಡ್ಲಿಕ್ಕೆ ಅಂತೇಳಿ ಇಲ್ಲ ನಾನು ಹೆಚ್ಚಾಗಿ ಹೇಳ್ಬೋದು ಏನಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹಾಗೆ ಪ್ರೆಸ್ ದ ನೋಟಿಫಿಕೇಶನ್ ಬೆಲ್ ಅಂತ ಕೂಡ ಹೇಳ್ಬೋದು ಅವ್ರು ಕಾಮೆಂಟನ್ನು ಮಾಡಿ ಅಂತ ಹೇಳ್ಬೋದು ಒಂದು ಸಪೋರ್ಟ್ ಅಂತೇಳಿ ನೀವು ಮಾಡ್ಬೋದು ಹಾಗೆ ಟೆಲಿಗ್ರಾಮ್ಗೂ ಕೂಡ ಏನಂದರೆ ಸಪೋರ್ಟನ್ನು ಮಾಡ್ತಾರೆ ಅಂತೇಳಿ ಕೆಲವೊಬ್ರು ಫಾರಿನ್ ಅವ್ರ ಕಂಟ್ರೀಸನ್ನು ಕೂಡ ಸಪೋರ್ಟ್ ಮಾಡ್ತಾರೆ ರಿಚ್ ಪೀಪಲ್ಸ್ ಕೂಡ ಏನು ಮಾಡ್ತಾರೆ ಅಂದರೆ ಈ ಅಪ್ಲಿಕೇಶನ್ಗೆ ಸ್ವಲ್ಪ ದಾನಗಳ ಮುಖಾಂತರ ಆ ಡೆವಲಪರ್ಸ್ಗಳು ಸ್ವಲ್ಪ ಹಣವನ್ನು ಕೊಡ್ತಾರೆ ಅಂತೇಳಿ ಸೊ ಅವ್ರು ಅದು ಆ ಹಣವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾರೆ ಅಂತೇಳಿ ಈ ಒಂದು ಸಿಗ್ನಲ್ಲು ಕೂಡ ಹಾಗೆ ಬಟ್ ಸಿಗ್ನಲ್ ಏನಂತಂದರೆ ಓಪನ್ ಸೋರ್ಸ್ ಅಂತೇಳಿ ಅಂದರೆ ಇದನ್ನ ಈ ಕೋಡ್ ಓಪನ್ ಸೋರ್ಸ್ ಇರೋದ್ರಿಂದ ಆ ಏನಾದರೂ ಸಿಗ್ನಲ್ ಅಪ್ಲಿಕೇಶನಲ್ಲಿ ಚೇಂಜಸ್ ಮಾಡೋದಿದ್ರೆ ಅಥವಾ ಏನಾದರೂ ಹೊಸ ಫೀಚರ್ಸನ್ನು ಹಾಕೋದಿದ್ರೆ ಅಲ್ಲಿ ಏನಂತಂದರೆ ಸೋರ್ಸ್ ಕೋಡನ್ನ ಯಾವುದೋ ಒಂದು ಡೆವಲಪರ್ಗೆ ಬರೆದ್ರೆ ಅದನ್ನೇನು ಮಾಡ್ಬೋದು ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ಸೊ ಅದು ಕೂಡ ಒಂದು ಲೆಕ್ಕದಲ್ಲಿ ಆ ಬೆಸ್ಟು ಅಂತೇಳಿ ಟೆಲಿಗ್ರಾಮಲ್ಲಿ ಏನಂತಂದರೆ ಅವ್ರದ್ದೇ ಒಂದು ಕಂಪ್ನಿ ಇರೋದ್ರಿಂದ ಅವರೇ ಅದನ್ನು ಚೇಂಜಸನ್ನು ಮಾಡ್ತಾರೆ ಅಂತೇಳಿ ಹಾಗೆ ಮತ್ತೊಂದೇನಂತಂದರೆ ಈಗ ನಾವು ಟೆಲಿಗ್ರಾಮನ್ನು ಜಾಸ್ತಿ ಜನ ಯೂಸ್ ಮಾಡಲಿಕ್ಕೆ ಹೋದ್ರು ಅಂತ ಇಟ್ಕೊಳ್ಳುವ ಅಂದರೆ ಫುಲ್ ಎಲ್ಲ ವಾಟ್ಸಪ್ನ ಬಿಟ್ಕೊಂಡು ಡೈರೆಕ್ಟ್ ಎಲ್ಲರೂ ಟೆಲಿಗ್ರಾಮ್ಗೆ ಮೂವ್ ಆದರು ಅಂತಂದರೆ ನೆಕ್ಸ್ಟ್ ಟೆಲಿಗ್ರಾಮು ಕೂಡ ಆ ರೀತಿ ಆಗಿಬಿಟ್ರೆ ಯಾಕಂತಂದರೆ ಮನುಷ್ಯನಿಗೆ ಜಾಸ್ತಿ ದುಡ್ಡು ಬೆಲೆ ಜಾಸ್ತಿ ಬರ್ತಾ ಹೋದಾಗ ಅವನ ಚೇಂಜ್ ಆಗ್ತಾನ ಅಂತೇಳಿ ಸೊ ಅದೇ ರೀತಿ ಟೆಲಿಗ್ರಾಮ್ ಆಗಿಬಿಟ್ರೆ ನಾಳೆ ಸೊ ಅದಕ್ಕೋಸ್ಕರ ಅವಾಗ ಏನು ಮಾಡೋದು ಅಂತೇಳಿ ಅವಾಗ ಏನಿಲ್ಲ ಜಸ್ಟ್ ಸ್ವಿಚ್ ಆಯಿತು ಯಾಕಂತಂದ್ರೆ ಯಾವುದೇ ಅಪ್ಲಿಕೇಶನ್ ಆದರೂ ಕೂಡ ಅದನ್ನು ಪರ್ಮನೆಂಟ್ ಅಲ್ಲ ಈಗ ನಾನು ಟೆಲಿಗ್ರಾಮ್ ಫಿಕ್ಸ್ ಅಥವಾ ಈಗ ಸಿಗ್ನಲ್ ಫಿಕ್ಸ್ ನೋ ಟೆಕ್ನಾಲಜಿ ಅಂದಮೇಲೆ ಯಾವಾಗೂ ಕೂಡ ಚೇಂಜಸ್ ಆಗ್ತಾನೆ ಇರಬೇಕು ಅಪ್ಡೇಟ್ ಆಗ್ತಾನೇ ಇರಬೇಕು ಅಂತೇಳಿ ಸೊ ಅದಕ್ಕೋಸ್ಕರ ನೀವೇನಾದ್ರು ಟೆಲಿಗ್ರಾಮನ್ನು ಯೂಸ್ ಮಾಡ್ತಾ ಇದ್ರಿ ಅಂತ ಟೆಲಿಗ್ರಾಮನ್ನು ಯೂಸ್ ಮಾಡಿ ಅದಕ್ಕೇನು ಬೇಜಾರಿಲ್ಲ ಬಟ್ ನೀವು ಹೊಸಬ್ರು ಅಂತ ಹೇಳಿದರೆ ಟೆಲಿಗ್ರಾಮಲ್ಲಿ ಕೆಲವೊಂದು ಫೀಚರ್ಸ್ ಇದೆ ಎಕ್ಸ್ಟ್ರಾ ಫೀಚರ್ಸ್ ಅನ್ನೋಲ್ಲ ನಿಮ್ಗೆ ಒಂಥದೇ ಬೇಕು ಹೇಳಿದ್ರೆ ನೀವು ಟೆಲಿಗ್ರಾಮನ್ನು ಯೂಸ್ ಮಾಡಿ ಇಲ್ಲ ಅಂತಂದರೆ ನೀವು ಸಿಗ್ನಲನ್ನು ಯೂಸ್ ಮಾಡೋದು ಬೆಸ್ಟು ಅಂತೇಳಿ ಯಾಕಂತಂದರೆ ಒಂದು ಓಪನ್ ಸೋರ್ಸ್ ಆಗಿರೋದ್ರಿಂದ ಇದು ಹಾಳಾಗೋದಿಲ್ಲ ಅಂತೇಳಿ ಅಂದರೆ ಇನ್ನು ಮುಂದೆ ಫ್ಯೂಚರ್ಲಿ ಹೋದಾಗ ಕೂಡ ಬೇರೆ ಬೇರೆ ಯಾವುದು ಬೇಡದೇ ಇರೋಂಥ ಫೀಚರ್ಸನ್ನು ತಂದು ಅಥವಾ ಅದಕ್ಕೆ ಏನೋ ಈ ರೀತಿ ಪ್ರೈವಸಿ ಇಶ್ಯೂದಲ್ಲೂ ಕೂಡ ಚೇಂಜಸನ್ನು ಅನ್ನು ಮಾಡಿ ಮತ್ತೆ ಮುಂದೆ ವಾಟ್ಸಪ್ ಹಂಗೆ ಆಗಿಬಿಟ್ರೆ ಆ ರೀತಿ ಆಗುವಂಥ ಚಾನ್ಸಸ್ ಭಾರಿ ಕಡಿಮೆ ಅಂತೇಳಿ ಯಾಕಂತ ಓಪನ್ ಸೋರ್ಸ್ ಇರೋದ್ರಿಂದ ಇದನ್ನು ಯಾರು ಕೂಡ ಬೇಕಾದರೆ ಕೋಡನ್ನು ರೈಟ್ ಮಾಡೋದ್ರಿಂದ ಬೆಸ್ಟು ಅಂತೇಳಿ ಹಾಗೆ ಮತ್ತೊಂದು ಫೀಚರ್ಸ್ ಏನಂತಂದರೆ ಈಗ ನಮ್ಮ ಟೆಲಿಗ್ರಾಮು ಮತ್ತು ನಮ್ಮ ಓ ಸಿಗ್ನಲ್ ಏನೋ ಡಿಫ್ರೆನ್ಸ್ ಏನಂತಂದರೆ ಎಮ್ ಬಿಲೂ ಕೂಡ ಡಿಫ್ರೆನ್ಸ್ ಇದೆ ಅಂತೇಳಿ ಯಾಕಂತಂದ್ರೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ನನ್ನ ರ್ಯಾಮನ್ನು ಎಷ್ಟು ತಿನ್ನುತ್ತೆ ಅಂತೇಳಿ ಸಿಗ್ನಲ್ ಜಾಸ್ತಿ ಅಂತ ತಿನ್ನುತ್ತೋ ಅಥವಾ ಟೆಲಿಗ್ರಾಮ್ ಜಾಸ್ತಿ ರ್ಯಾಮ್ ಅಂತ ತಿನ್ನುತ್ತೆ ಅಂತಂದರೆ ಸಿಗ್ನಲ್ ಆ್ಯಮ್ ಫೈಲ್ ಸೈ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ಸೋದಕೋಸ್ಕರ ಸ್ವಲ್ಪ ಬಿನು ಕೂಡ ಸಿಗ್ನಲ್ ಜಾಸ್ತಿ ತಿನ್ನುತ್ತೆ ಅಂತೇಳಿ ಹಾಗೆ ಸಿಗ್ನಲಲ್ಲಿ ಆನಂತರ ನಿಮ್ಮ ಟೆಲಿಗ್ರಾಮಲ್ಲಿ ಎರಡರಲ್ಲೂ ಕೂಡ ನೀವು ವಿಡಿಯೋ ಕಾಲನ್ನು ಕೂಡ ಮಾಡ್ಬೋದು ಅಥವಾ ನೀವು ವಾಯ್ಸ್ ಕಾಲನ್ನು ಕೂಡ ಮಾಡ್ಬೋದು ಎರಡರಲ್ಲೂ ಕೂಡ ಸೇಮ್ ಇದೆ ಅಂತೇಳಿ ಬಟ್ ಮತ್ತೊಂದೇನಂತಂದರೆ ಸಿಗ್ನಲಲ್ಲಿ ನಿಮಗೆ ಆ ವಿಡಿಯೋ ಕಾಲಿಂಗಲ್ಲೂ ಕೂಡ ಹ್ಯಾಂಡ್ ಟು ಹ್ಯಾಂಡ್ ಇನ್ಸ್ಕ್ರಿಪ್ಷನ್ ಸಿಗುತ್ತೆ ಅಂತೇಳಿ ಅಂದರೆ ಅದು ಕೂಡ ತುಂಬ ಸೆಕ್ಯೂರ್ ಆಗಿರುತ್ತೆ ಅಂತೇಳಿ ಅದಾದ ನಂತರ ಮತ್ತೊಂದೇನಂತಂದರೆ ಸಿಗ್ನಲ್ಲಲ್ಲಿ ನಿಮಗೆ ಒಂದು ಪಾಸ್ವರ್ಡ್ ಕೂಡ ಹಾಕಬೇಕು ಅಂತೇಳಿ ಅಂದರೆ ಹಾಕ್ಕೊಂಡಿ ಹಾಕೊಂಡು ಇಟ್ಕೊಂಡು ಬಿಟ್ಟರೆ ಅದು ನಿಮ್ಮ ಫೋನಲ್ಲಿರುವಂಥ ಡೇಟಾವನ್ನು ಕೂಡ ನೀವು ಏನಾದರೂ ಬೇರೆ ಫೋನಲ್ಲಿ ಏನಾದರೂ ನೀವು ಮಾಡ್ಲಿಕ್ಕೆ ಹೋದೆ ಅಥವಾ ಬೇರೆ ಫೋನ್ ನೀವು ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋದಾಗ ಅಥವಾ ನೀವು ಬೇರೆ ಫೋನಲ್ಲೂ ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಅದೇ ನಂಬರಿಗೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಹೋದಾಗ ಕೂಡ ಅದು ಅದೇ ನಂಬರ್ ಪಾಸ್ವರ್ಡನ್ನು ಅಂತೇಳಿ ನೀವು ಆ ಪಾಸ್ವರ್ಡ್ ಕೊಟ್ಟರೆ ಮಾತ್ರ ನಿಮ್ಮ ಡೇಟಾಸು ವಾಪಸ್ ಅಂತೇಳಿ ಇಲ್ಲ ಅಂತಂದರೆ ಅದು ಬರೋದೇ ಇಲ್ಲ ಅಂತೇಳಿ ಅಷ್ಟು ಸೆಕ್ಯೂರ್ ಅಂತೇಳಿ ಈವನ್ ಆ ಸಿಗ್ನಲಲ್ಲಿರುವಂಥ ಕಂಪ್ನೀಲಿರುವಂಥ ವರ್ಕರ್ಸ್ ಅಥವಾ ಡೆವಲಪರ್ಸು ಅವರು ಕೂಡ ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಷ್ಟು ಸೆಕ್ಯೂರ್ ಸೊ ಸೆಕ್ಯೂರಿಟಿ ರೀಸನಿಗೆ ಬಂದಾಗ ಸಿಗ್ನಲ್ ಟಾಪ್ ನಾವು ನಂಬರ್ ಒನ್ ಅದರಷ್ಟು ಬೆಸ್ಟು ಯಾವುದೂ ಇಲ್ಲ ಅಂಥೇಳಿ ಆದರೆ ಯೂಸೆಬಿಲಿಟಿಗೆ ಬಂದಾಗ ಸ್ವಲ್ಪ ಇನ್ನೂ ಕೂಡ ಸ್ವಲ್ಪ ಡೆವಲಪ್ ಆಗಬೇಕು ಅಂತೂ ನನ್ನ ಇದು ಅಂತೇಳಿ ಯಾಕಂತಂದರೆ ವಾಟ್ಸಪಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಅಂತೇಳಿ ಬಟ್ ಟೆಲಿಗ್ರಾಮ್ ಅಂತಂದ್ರೆ ಈಗ ಆಲ್ರೆಡಿ ಸ್ವಲ್ಪ ಏನು ಜನರಿಗೂ ಯೂಸ್ ಆಗಿರೋದ್ರಿಂದ ತುಂಬ ಜನ ಯೂಸ್ ಮಾಡ್ತಾ ಇರೋದ್ರಿಂದ ಇವನ್ ನಾನು ಕೂಡ ಅದನ್ನು ನೋಡಿದ್ದೀನಿ ಸೊ ಅದೇನಂತಂದ್ರೆ ಸ್ವಲ್ಪ ಓಕೆ ಅಂತ ಅನಿಸುತ್ತೆ ಅಂತೇಳಿ ಸೊ ಅದರಿಂದ ನನ್ನ ಪ್ರಕಾರ ನೀವೇನಾದರೂ ಸ್ವಿಚ್ ಮಾಡಬೇಕು ಅಂದ್ಕೊಂಡಿದ್ರೆ ಈಗ ವಾಟ್ಸಪ್ಪಿಂದ ಡೈರೆಕ್ಟ್ ಸ್ವಿಚ್ ಮಾಡೋದಿದ್ರೆ ನೀವು ಸಿಗ್ನಲಿಗೆ ಸ್ವಿಚ್ ಮಾಡಿ ಆ್ಯಂಡ್ ಮತ್ತೊಂದು ನೋಡಿ ಇನ್ನು ತಿಳಿದುಕೊಳ್ಳಿ ಯಾಕಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅವರೆಲ್ಲ ಯಾವುದನ್ನು ಸ್ವಿಚ್ ಮಾಡ್ತಾರೆ ಈಗ ಫ್ರೆಂಡ್ ಸರ್ಕಲ್ ಎಲ್ಲ ನಾವು ಜಸ್ಟ್ ಮೂವ್ ಆನ್ ಟು ಟೆಲಿಗ್ರಾಮ್ ಅಂತಂದರೆ ನೀವು ಕೂಡ ಟೆಲಿಗ್ರಾಮ್ಗೆ ಮೂವ್ ಆಗಿ ಅವ್ರು ಅವರು ಸಿಗ್ನಲ್ಗೆ ಮೂವ್ ಆಗ್ತಾರೆ ಅಂತಂದ್ರೆ ನೀವು ಸಿಗ್ನಲ್ಗೆ ಮೂವ್ ಆಗಿ ಅಂತೇಳಿ ಯಾಕಂತ ನೀವು ಮೆಸೇಜ್ ಮಾಡೋದು ಯಾರಿಗೆ ನಿಮ್ಮ ಕ್ಲೋಸ್ಡ್ ಬನ್ನೋರಿಗೆ ಹೌದವ್ ಬಾ ನಿಮ್ಮ ರಿಲೇಷನ್ಸ್ಗಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಸೊ ಅವರೆಲ್ಲದು ಯಾವುದನ್ನು ಪ್ರಿಫೇರ್ ಮಾಡ್ತಾರೋ ಅಥವಾ ಆ ಗ್ರೂಪಲ್ಲಿರುವಂಥವ್ರು ಯಾವುದನ್ನು ಪ್ರಿಫೇರ್ ಮಾಡ್ತಾರೋ ನೀವು ಅದಕ್ಕೆ ಹೋಗೋದು ಬೆಸ್ಟು ಅಂತೇಳಿ ಈಗ ನಾನು ನಿಮ್ಗೆ ಹೇಳ್ಬೋದು ಎಲ್ಲರೂ ಮೂವ್ ಅಂತು ಟೆಲಿಗ್ರಾಮ್ ಅಂತೇಳಿ ಬಟ್ ನಿಮ್ಮ ಫ್ರೆಂಡ್ಸ್ ಯಾರು ಕೂಡ ಟೆಲಿಗ್ರಾಮನ್ನು ಯೂಸ್ ಮಾಡ್ತಾ ಇಲ್ಲ ಅಂದರೆ ಅವ ನೀವು ಒಬ್ಬರೇ ಟೆಲಿಗ್ರಾಮಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ನಿಮ್ಗೆ ನೀವೇ ಮೆಸೇಜ್ ಬಿಟ್ಕೊಳ್ತಾರ ಸೊ ಅದಕ್ಕೋಸ್ಕರ ಅಥವಾ ನೀವು ನಾನು ಸಿಗ್ನಲ್ಗೆ ಮೂವ್ ಆಗು ಅಂತಂದರೆ ನೀವು ಒಂದು ಸಿಗ್ನಲ್ಗೆ ಮೂವ್ ಹಾಕೊಂಡು ನಿಮ್ಮ ಫ್ರೆಂಡ್ಸ್ ಯಾರು ಇಲ್ಲ ಅಂದರೆ ಸೊ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸು ಎಲ್ಲರೂ ಕೂಡ ಯಾವುದಕ್ಕೆ ಮೂವ್ ಆಗ್ತೀರಾ ಅಂತ ಕೇಳ್ಕೊಳ್ಳಿ ಸೊ ಅವರೆಲ್ಲರೂ ಸಿಗ್ನಲ್ಗೆ ಮೂವ್ ಆಗ್ತೀರ ಅಂತಂದರೆ ನೀವು ಕೂಡ ಸಿಗ್ನಲ್ಗೆ ಮೂವ್ ಆಗಿ ಇಲ್ಲ ಟೆಲಿಗ್ರಾಮ್ ಬೇಕು ಅಂದರೆ ಟೆಲಿಗ್ರಾಮ್ ಕೂಡ ಮೂವ್ ಆಗಿ ಅಂತೇಳಿ ಸೊ ನಾನು ಯಾವುದಕ್ಕೆ ಮೂವ್ ಆಗ್ತೀನಿ ಅಂತ ಕೇಳಿದ್ರೆ ನೀವು ಎರಡನ್ನೂ ಯೂಸ್ ಮಾಡ್ಬೋದು ಸಿಗ್ನಲನ್ನು ಯೂಸ್ ಮಾಡ್ಬೋದು ಆ ಟೆಲಿಗ್ರಾಮನ್ನು ಯೂಸ್ ಮಾಡ್ಬೋದು ನೀವು ಈ ರೀತಿ ಮಾಡಿಕೊಳ್ಳು ಮಾಡ್ಬೋದು ಯಾವ ರೀತಿ ಅಂತಂದರೆ ನೀವು ಎರಡು ಅಪ್ಲಿಕೇಶನ್ ಹಾಕ್ಕೊಂಡಿರ್ರಿ ನಿಮ್ಮ ಫ್ರೆಂಡ್ಸು ನಿಮ್ಮ ಏನು ಸರ್ಕಲ್ ಇರುತ್ತಲ್ಲ ಅದು ಯಾವ್ದು ಜಾಸ್ತಿ ಇರುತ್ತೋ ಮೀನ್ ಟೆಲಿಗ್ರಾಮಲ್ಲಿ ಜಾಸ್ತಿ ಆಯ್ತಪ್ಪ ಅಂದರೆ ಟೆಲಿಗ್ರಾಮಿಗೆ ಹೋಗ್ಬಿಡಿ ಸಿಗ್ನಲಲ್ಲಿ ಜಾಸ್ತಿ ಆಯಿತು ಅಂದರೆ ಸಿಗ್ನಲ್ ಹೋಗಿಬಿಡಿ ಸೊ ಎರಡನ್ನೂ ಹಾಕ್ಕೊಂಡು ಈಗ ನೀವೇನಂತಂದರೆ ಎರಡನ್ನೂ ಕೂಡ ಯೂಸ್ ಮಾಡಿ ನೋಡಿ ನಿಮ್ಗೆ ಯಾವ್ದು ಬೆಸ್ಟ್ ಆಗುತ್ತೆ ಅಂತೇಳಿ ಜನಸಂಖ್ಯೆ ಜಾಸ್ತಿ ಟೆಲಿಗ್ರಾಮಲ್ಲಿ ಬಂತು ಟೆಲಿಗ್ರಾಮಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಚಾಟ್ ಜಾಸ್ತಿ ಮಾಡ್ಲಿಕ್ಕೆ ಕಾಣ್ತಿದ್ದಾರೆ ಎಲ್ಲರೂ ಕೂಡ ಟೆಲಿಗ್ರಾಮಲ್ಲೇ ನಿಮ್ಮ ಕಾಂಟ್ಯಾಕ್ಟನ್ನು ಚೆಕ್ ಮಾಡೋದಕ್ಕೆ ಗೊತ್ತಾಗುತ್ತಲ್ಲ ಯಾರ್ಯಾರು ಟೆಲಿಗ್ರಾಮನ್ನು ಯೂಸ್ ಮಾಡ್ತಿದ್ದಾರೆ ಅಂತೇಳಿ ಅಥವಾ ಯಾರು ಸಿಗ್ನಲ್ಲಿ ಯೂಸ್ ಮಾಡ್ತಿದ್ರು ಅಂತ ಚೆಕ್ ಮಾಡಿ ಟೆಲಿಗ್ರಾಮ್ ಯೂಸ್ ಮಾಡ್ತಿರೋದ್ರೆ ಟೆಲಿಗ್ರಾಮ್ ಸೇರಿಕೊಳ್ಳಿ ಸಿಗ್ನಲ್ ಯೂಸ್ ಮಾಡಿದ್ರೆ ಸಿಗ್ನಲ್ ಯೂಸ್ ಮಾಡಿ ಬಟ್ ಆದರೂ ಕೂಡ ಒಂದು ಬೇಕು ಅಂತಂದರೆ ಫೈನ್ ಆಗಬೇಕು ಅಂತಂದರೆ ನಾನು ಟೆಲಿಗ್ರಾಮನ್ನೇ ಯೂಸ್ ಮಾಡ್ತೇನೆ ಅಂತೇಳಿ ಅದು ಯಾಕೆ ಒಂದು ವೇಳೆ ಅವ್ರ ಏನಾದ್ರು ಚೇಂಜಸ್ ಮಾಡಿದೆ ಅವರಲ್ಲೂ ಟರ್ಮ್ಸ್ ಆ್ಯಂಡ್ ಪಾಲಿಸಿಲಿ ಚೇಂಜಸ್ ಮಾಡಿದ್ರೆ ಅವಾಗ ನಾನು ಮತ್ತೆ ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ಗೆ ಸ್ವಿಚ್ ಮಾಡ್ತಾ ಇರ್ತೀನಿ ರಿಮೆಂಬರ್ ಟೆಕ್ನಾಲಜಿ ಅಂದಮೇಲೆ ಡೇ ಅಪ್ಡೇಟನ್ನು ಆಗ್ತಾ ಇರುತ್ತೆ ನೀವು ಕೂಡ ಅಪ್ಡೇಟ್ ಆಗ್ತಾ ಇರಬೇಕು ಅಂತೇಳಿ ಯಾವುದೇ ಕೂಡ ಸ್ಟಿಲ್ ಆಗಿ ನಿಲ್ಲಿಗೆ ಸಾಧ್ಯ ಇಲ್ಲ ಅಂತೇಳಿ ಸೊ ಟೆಲಿಗ್ರಾಮಲ್ಲೂ ಕೂಡ ಆ ರೀತಿಯ ಚೇಂಜಸ್ ಬಂತು ಅಂದರೆ ನಾನು ಮತ್ತೆ ಸ್ವಿಚ್ಚು ಈಗ ಸದ್ಯ ಬಂದಿಲ್ಲ ಸೊ ಅದಕ್ಕೆ ಟೆಲಿಗ್ರಾಮ್ ಯಾಕೆಂದ್ರೆ ಅಲ್ಲಿ ತುಂಬ ಫೀಚರ್ಸ್ ಕೂಡ ಇರುತ್ತೆ ಅಂತೇಳಿ ಸೊ ಫೈನಲ್ ಆಗಿ ಏನಾದ್ರು ಹೇಳೋದಿದ್ದರೆ ಒಂದೇ ಒಂದು ಬೇಕು ಅಂತೇಳಿದರೆ ಒಂದೇ ಒಂದು ಇಟ್ಕೊಳ್ತೀನಿ ಅಪ್ಲಿಕೇಶನ್ ಅಂತಿದ್ರೆ ಟೆಲಿಗ್ರಾಮನ್ನು ಯೂಸ್ ಮಾಡಿ ಇಲ್ಲ ಅಂತಂದರೆ ಈ ಹೇಳುವಂಥ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಚೆಕ್ ಮಾಡಿ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಯಾವುದೇ ಹಾಕೊಳ್ತೀರ ಅಂತೇಳಿ ಸೊ ಅದು ನೀವು ಯೂಸ್ ಮಾಡ್ಬೋದು ಅಂತೇಳಿ ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಚಾನಲ್ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂತ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಇದ್ದೀನಿ ಐ ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವೀಡಿಯೋ ಟಿಲ್ ದೆನ್ ಗುಡ್ ಬಾಯ್